ಹುಕ್ಕೇರಿ ಲೈಫ್ಲೈನ್ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಇದು. ಹೌದು ವೀಕ್ಷಕರೆ, ಡಾಕ್ಟರ್ ಹರ್ಷದ್ ಅಯೂಬ್ ಅಬ್ದುಲ್ ಆಜಿತ್ ಮಕಂದರ್ ಎಂಬ ಡಾಕ್ಟರ್ ಮಾಡಿದ ಇಂಜೆಕ್ಷನ್ನಿಂದ ನಮ್ಮ ಅಣ್ಣ ತೀರಿಕೊಂಡಿದ್ದಾನೆ ಎಂದು ತಮ್ಮ ಆರೋಪಿಸುತ್ತಾನೆ. ಮೋಷನ್ ಆದಮ್ ಕೋಲಾರ್ ಎಂಬಾತ ಪೇಷಂಟ್ ಲೈಫ್ಲೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದನು. ಆಸ್ಪತ್ರೆಯ ವೈದ್ಯ ಹರ್ಷದ್ ಮಕಂದರ್ ಕೊಟ್ಟ ಇಂಜೆಕ್ಷನ್ಗೆ ನಮ್ಮ ಅಳಿಯ ತೀರಿಕೊಂಡಿದ್ದಾನೆ ಎಂದು ಗಂಭೀರ ಆರೋಪ. ತಕ್ಷಣ ಪೊಲೀಸ್ ಇಲಾಖೆಯು ಹಾಗೂ ತಾಲೂಕಾ ವೈದ್ಯಾಧಿಕಾರಿಗಳು ಈ ವೈದ್ಯನ ಬಗ್ಗೆ ಮಾಹಿತಿ ಕಲೆ ಹಾಕಿ ವೈದ್ಯನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆ ವೈದ್ಯನ ಹಾಸ್ಪಿಟಲ್ ಬಂದಾಕಬೇಕು. ನಾವು ಸುಮ್ಮನಿರೋದಿಲ್ಲ ಎಂದು ಮೃತನ ಕುಟುಂಬಸ್ಥರು ಎಚ್ಚರಿಸಿದರು. ಕೂಡಲೇ ನಮಗೆ ನ್ಯಾಯ ದೊರಕಬೇಕು ಎಂದು ಮಾಧ್ಯಮದ ಮುಂದೆ ಹೇಳಿಕೊಂಡರು. ಈ ವೈದ್ಯನ ಘಟನೆ ಇದು ಆಯ್ತನೀಯ ಪ್ರಕರಣ ಎಂದು ಆರೋಪಿಸಿದರು. ಈ ವೈದ್ಯನನ್ನು ನಾವು ಹೀಗೆ ಬಿಟ್ಟರೆ ಇನ್ನು ಎಷ್ಟು ಮಕ್ಕಳನ್ನು ಇವನು ಕೊಲ್ಲುತ್ತಾನೆ ಎಂದು ಆರೋಪಿಸಿದರು. ಒಟ್ಟಿನಲ್ಲಿ ಹೇಳಬೇಕಾದರೆ ಮೋಷನ್ ಕೋಲಾರ್ ಈತನ ಸಾವಿಗೆ ಯಾರು ಕಾರಣ ಎಂದು ಸತ್ಯಾಸತ್ಯತೆ ಇನ್ನೂ ಹೊರಬರಬೇಕಾಗಿದೆ. ಇನ್ನೇನು ತಂದೆ ತಾಯಿಗಳನ್ನು ಜೋಪಾನ ಮಾಡಿಕೊಂಡು ಸಾಕಬೇಕೆನ್ನುವಷ್ಟರಲ್ಲಿ ಮಸನ ಸೇರಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ವರದಿ ಪ್ರಶಾಂತ್ ಎಸ್ ನಾಗ್ನೂರು. ಲೈಫ್ಲೈನ್ ಹಾಸ್ಪಿಟಲ್ನಲ್ಲಿ ನಮ್ಮ ಹಳೆಯಂಗ ಡೆತ್ ಆಗಿದ್ರಿ ಸರ್, ಜ್ವರ ಬಂದಿದೆ ಅಂತೇಳಿ ತೋರ್ಸಕ್ಕೆ ಹೋಗಿದ್ದೀರಿ. ತೋರ್ಸಕ್ಕೆ ಹೋಗಿದ್ದೆ, ನೀವು ಇಂಜೆಕ್ಷನ್ ಮಾಡಿ ಕಳಿಸಿದ್ದಾರೆ. ಇಂಜೆಕ್ಷನ್ ಮಾಡಿ ಕಳಿಸಿದ್ರು ಮತ್ತೆ ದಿವಸ ಮತ್ತೆ ನಾವು ಕಡಿಮೆ ಆಗಿಲ್ಲ. ಊರ ಗುಳಿ ಮೋತಿ ಗುಳಿ ಹೇಳೋದ ಮತ್ತು ಮೈ ಕರೆಸೋದ ಅದೆಲ್ಲ ಮಾಡೋಣ. ಮತ್ತೆ ಹೋಗಿದ್ದಾರೆ ಮರಣ ದಿವಸ, ಮರಣ ದಿವಸ ಹೋದ್ಬಿಟ್ಟಿದ್ದು ಮತ್ತೆ ಅವ್ನು ಇಂಜೆಕ್ಷನ್ ಮಾಡಿದ್ದಾರೆ ಸರ್. ಇಂಜೆಕ್ಷನ್ ಮಾಡಿದಾಗ ಮತ್ತೆ ಅದ ಅಲ್ಲಿ ಏನು ಅವ್ನು ಏನು ಇಂಜೆಕ್ಷನ್ ಮಾಡಿದ ಆರಾಮಾಗ್ತಿ ಹೋಗತ್ತಾರೆ. ಮರು ದಿವಸ ಮತ್ತೆ ಹೋಗಿದ್ದಾರೆ. ನಮಗೆ ಇವು ಹೇಳೇ ಇಲ್ಲರಿ ನಮ್ಮ ಹುಡುಗ ಅದು ಕಂಟಿನ್ಯೂ 3 ದಿನ ಹೋಗಿದ್ರು, ಕಂಟಿನ್ಯೂ ಹೋಗಿದ್ದಾರೆ ಸರ್. ಅವ್ನು ಸಂಜೆ ನಮಗೆ ಹೇಳೇ ಇಲ್ಲರಿ ಅವ್ನು. ಆಮೇಲೆ ಶುಕ್ರವಾರ ದಿವಸ ಹೋಗಿದ್ದಾರೆ ಸರ್, ಭಾಳ ಜೋರು ಆಗಿತ್ತು ಅವ್ನು. ಜೋರು ಆಗೋಣ ಮತ್ತೆ ಲೈಫ್ಲೈನ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅವ್ನು. ಅವ್ನು ಡಾಕ್ಟರ್ ಕಡೆ ಹೋಗೋಣ, ಅವ್ನು ಏನು ಮಾಡಿದ್ದಾರೆ ಅಡ್ಮಿಟ್ ಮಾಡ್ಕೊಂಡು 3-4 ಸಲಹೆ ಹಚ್ಚಿದ್ದಾರೆ ಅವ್ನು ಸಂಜೆದಾಗಾರಿ. ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಇಂಜೆಕ್ಷನ್ ಭೀ ಕೊಟ್ಟಿದ್ದಾರೆ. 7-8 ಇಂಜೆಕ್ಷನ್ ಕೊಟ್ಟಿದ್ದಾರೆ ರಾತ್ರಿ 1 ಗಂಟೆದಾಗ. ನಾವು ಭಾಳ ಕಳೆ ಹಾಕಿತ್ತು ಅವ್ನು. ನಾವು 5 ಗಂಟೆದಿಂದ ಅವ್ನು ಡಿಸ್ಚಾರ್ಜ್ ಕೊಡ್ರಿ, ನಾವು ಕರ್ಕೊಂಡು ತಗೊಂಡು ಹೋಗ್ತಾರ ಅಂತ ಅವ್ರು ಕೊಟ್ಟಿದ್ರಿ. ಆರಾಮಾಗ್ತಿತ್ತು ಆರಾಮ ಒಟ್ಟು ಯೂಟ್ಯೂಬ್ ದಾಗ ನೋಡಿ ಎಲ್ಲ ಗೋಳೆ ಇಂಜೆಕ್ಷನ್ ಎಲ್ಲ ಯೂಟ್ಯೂಬ್ ದಾಗ ನೋಡಿ ಹೇಳ್ತಿದ್ರು. ಅವ್ ಮತ್ತೆ ಗೋಳಿ ಈಗ ನಿಮ್ಗೆ ಅವ್ನು ಅಡ್ಮಿಟ್ ಮಾಡಿದಂತಾರ್ರಿ, ಇಂಜೆಕ್ಷನ್ ಮಾಡಿದಂತಾರ ಅವ್ನು ಹಿಂದ್ ಗಂಟೆ ಐತೆ ಅನ್ನೋದು ಗೊತ್ತಾಗಿತ್ತು. ನಾವು ಹೊಳಿಸಿ ನೋಡೋಣ ಗೊತ್ತಾಗಿದ್ರಿ ಸರ್. ಅವ್ನು ನೋಡಿದ್ರಿ ರಾತ್ರಿ ಅವ್ನು ಮುಂಜಾನೆ ಸಾಯಂಕಾಲ ಹೋಗಿದಾರಲ್ಲ ಅವ್ ಏನು ನೋಡಿಲ್ರಿ. ಒಟ್ಟು ಏನ್ ಮಾಡಿದಾರೆ ಅವ್ನು ಯೂಟ್ಯೂಬ್ ದಾಗ ನೋಡತಾರೆ ಸಲಹೆ ಹಚ್ಚತಾನೆ ಇಂಜೆಕ್ಷನ್ ಬಿಡತಾರೆ. ಇದು ಎಷ್ಟೇ ಪೇಷಂಟ್ ಸರ್ ಹಿಂಗಾಗೋದು? 8 ಮಂದಿ ನಮ್ಗೆ ಗೊತ್ತಿದ್ದು 4 ನಮ್ ಹಿಡಿದ 5 ಸರ್. ಹಿಂದಾದ ನಿಮ್ಮ ಮಗನ್ ಹಿಡ್ಕೊಂಡು ಈ ರೀತಿ ಅಳೆ ಸರ್. ಈಗ ಮುಂದೆ ನಿಮ್ಗೆ ಮುಂದಿನ ಕ್ರಮ ಏನು ನೋಡ್ರಿ ಸರ್? ಅವ್ರ ಕಾನೂನು ಪ್ರಕಾರ ನಾವೆಲ್ಲ ನಾವು ಮಾಡಿ ಮುಗಿಸಿದ್ರಿ ಸರ್. ಅವ್ರು ನಮ್ದು ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಟ್ಟಿದ್ವಿ ರೀ. ನಮ್ಮ ಮನೆ ಅಂತೇಳಿ ಹೋಗಿ ನಾವು ಎಲ್ಲ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಮಾಡಿದ್ವಿ ರೀ. ಇವರು ನಮ್ಗೆ ಇದು ಸಾವಾದ ನಂತರ ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಹೋಗಿ ನೀವು ಯಾರಾದ್ರೂ ಭೇಟಿ ಆಗಿದ್ದೀರಿ? ಇಲ್ರಿ ಸರ್, ಆಗಿಲ್ಲ. ಯಾಕಾಗ್ಲಿಲ್ಲ? ನಾವು ಇದೇ ಟೆನ್ಷನ್ ಹಾಕಿದ್ವಿ ಸರ್. ಈಗ ನಿಮ್ ಮುಂದಿನ ನಡೆ ಏನ್ರಿ? ನಾವು ಒಟ್ಟು ಶಿಕ್ಷಾ ಆಗ್ಬೇಕು ಸರ್. ನಮ್ ಹುಡುಗ ಆಗಿದ್ರೆ ಬೇರೆದವ್ರು ಹುಡುಗ ಆಗೋದು ಬೇಡ ಸರ್. ಇಲ್ಲಿಗೆ ಮುಕ್ತ ಆಗ್ಬೇಕು ನಮ್ಮ. ಇದಕ್ಕಿಂತ ಮುಂಚೆ ಅವನ ಯೂಟ್ಯೂಬ್ ದಾಗ ನೋಡಿ ಯಾವ್ದೇ ರೀತಿ ಕ್ರಮ ತಗೋತಾನೋ, ಇಂಜೆಕ್ಷನ್ ಕೊಡ್ತಾನೋ, ಪೇಷಂಟ್ ಗಳು ನೋಡ್ತಾನೋ ನಿಮ್ಗೆ ಏನಾದ್ರು ಗೊತ್ತೈತೇನ್? ನೀವು ಪೇಷಂಟ್ ಹೋದಾಗ ಏನಾಗಿದ್ ನಮ್ ಕಣ್ಣಾರ್ ಮುಂದಾಗಿದ್ರಿ ಸರ್. ನಮ್ ಕಣ್ಣಾರ್ ಮುಂದೆ ನಾವು ನೋಡಿದ್ರಿ ಸರ್. ಮತ್ ನಮ್ ಕಣ್ಣಾರ್ ಮುಂದೆ ನೋಡಿದ್ದು ನಮ್ ಮಾತೆಲ್ಲ ಕರೆಕ್ಟ್ ಆಗ್ಬೇಕ್ರಿ. ನಾವು ಹೆಂಗ್ ಅವ್ರ ಪೊಲಿಟಿಷಿಯನ್ ಅವ್ರು ಹೇಳಿದ್ರು ನಾವ್ ಹಂಗ್ ಮಾಡ್ಯವ್ರಿ ಸರ್. ಈಗ ನಾವ್ ಹೆಂಗ್ ಹೇಳಿದ್ರು ಅವ್ರು ಹಂಗ್ ಮಾಡ್ಬೇಕು ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಆಗ್ಬೇಕ್ರಿ. ಮತ್ತೊಂದು ಏನೈತ್ರಿ ಸರ್, ಅಲ್ಲಿ ಬೆಳಗಾವಿ ತಗೊಂಡು ಹೋದ ಬಳಕ ಹಿಂಗಿನ ಹಿಂಗ ಆತು, ಹಿಂಗಿನ ಹಿಂಗ ಆತ್ರಿ. ಮತ್ ಈಗ ಮುಂದೆ ಹ್ಯಾಂಗ್ ಮಾಡೋದ್ರಿ? ಅನಿಕಿಸ್ ಕೇಳಾನ್ರಿ ಅವ್ ಏನಂತ ಗುರ್ತೈತೇನ್ರಿ? ಡಾಕ್ಟರ್ ಡಾಕ್ಟರ್ ರೀ, ಐ ಡಾಕ್ಟರ್ ರೀ. ಅವ್ ಏನಂತಾರಿ? ನೀವ್ ಏನ್ ಮಾಡೋರು ಮಾಡ್ರಿ, ಮುಂದೆ ಏನ್ ನೀವು ಕಂಪ್ಲೀಟ್ ಕೊಡೋದು ಕೊಡೋರಿ ಅನಿಕಿಸ್ ಹಿಂಗ ಧಮಕಿ ಕೊಡ್ರಿ. ನನ್ನ ಹೆಸರು ರೀ ಮರಿಗೆ ಬಡ್ಕೊಂಡ್ರಿ. ಈ ಹುಡುಗ ಏನಾಗ್ತೀರಿ ನೀವು? ಮಾಮನ ಮಾಮನ ಸರ್. ಗುರುವಾರ ದಿವಸ ರೀ ಅವ್ನು ರಾತ್ರಿ ಒಬ್ಬ ಹೋಗಿದ್ರಿ ದೋಸ್ತ ಜೊತೆ. ಗುರುವಾರ ದಿವಸ ಹೋಗಿ ತೋರ್ಸ್ಕೊಂಬಂದ್ರಿ. ಮತ್ತು ಶುಕ್ರವಾರ ದಿವಸ ರಾತ್ರಿ ಆರಾಮ್ ಮಕ್ಕೊಂಡಾರೆ ಅವ್ನು. ಶುಕ್ರವಾರ ದಿವಸ ಮಧ್ಯಾಹ್ನದಿಂದ ಏನು ತ್ರಾಸಾಗಾಯ್ತಿರ ನಮ್ಗೆ.
ಮೂರು ಗಂಟೆ ಮಟ್ಟ ನೋಡಿದ್ರು ನಾವು. ಅವ್ನು ಏನು ಅನ್ನಕತ್ತಿರಿ ನಮ್ಮ ತಮ್ಮ ಇಲ್ಲ ನಾನು ಅಲ್ಲೇ ತೋರಿಸೇನೋ ಅಲ್ಲೇ ತೋರಿಸೋದು ಅನ್ನಕತ್ತಿರಿ. ಅಲ್ಲಿ ಹೋಗಂತಲೇ ಸರ್ ಫೋನ್ ಹಚ್ಚತ್ತಿ ಇಲ್ಲ ನಾ ಐದು ಗಂಟೆಗೆ ಬರೋವ್ರಿ ಒಂದು ಐದು ಗಂಟೆ ಮಟ್ಟ ನೀವು ವೇಟ್ ಮಾಡಿರತ್ತ ಅನ್ನಕತ್ತಿರಿ ಹಾಸ್ಪಿಟಲ್ದವ್ರು. ಹಾಸ್ಪಿಟಲ್ ಡಾಕ್ಟರ್ ಹೆಸರು ಏನು? ಹರ್ಷದ್ ಹರ್ಷದ್ ಅಯ್ಯೂ ಲೈಫ್ ಲಾನ್ ಹಾಸ್ಪಿಟಲ್. ಹೌದು ಲೈಫ್ ಲಾನ್ ಹಾಸ್ಪಿಟಲ್. ಈಗ ನಿಮ್ಮ ತಮ್ಮನ ಹೆಸರು? ವಾಷಿಂಗ್ ಕೋಲಾರ್. ವಯಸ್ಸು ಎಷ್ಟೊಂದು? 25 ರೀ. ಅವನಿಗೆ ಏನು ಕಾಯಿಲೆ ಅಂತ ಆಸ್ಪತ್ರೆ ಗೊತ್ತಿದ್ರು? ಅವ್ನಿಗೆ ಜ್ವರ ಬಂದಿದ್ದ ಜ್ವರ ಬಂದ ಏನೂ ಆಗಿರ್ಲಿಲ್ಲ ಸರ್, ನಡ್ಕೊಂಡು ಹೋಗಿದ್ರು ಪೂರ. ಅಲ್ಲಿ ಹೋಗಂತ ಅವ್ನು ಇಂಜೆಕ್ಷನ್ ಮಾಡಿದಾರೆ ರೀ, ಮತ್ತು ಶುಕ್ರವಾರ ಸಂಜೆ ಇಂಜೆಕ್ಷನ್ ಮಾಡಿದಾರೆ ರೀ, ಮತ್ತು ಗುರುವಾರ ದಿವಸ ಮಧ್ಯಾಹ್ನ 12 ಗಂಟೆಯಿಂದ ತರಾಸಾಗಿದ್ದಾರೆ ಅವಂಗ. ಅವರು ಅವ್ರೇನು ಮಾಡಿದಾರು ಮತ್ತು ರೀ ಅವನಿಗೇನಂತಾರೆ ಅಣ್ಣ ಇಲ್ಲೇ ತೋರಿಸಿದಾನು ಇವ್ರ ಕಡೆ ತೋರಿಸಿತ್ತು ಯಾವಾಗ ತೋರಿಸ್ತಾನೆ ಅವಾಗಿಂದ ನಂಗೆ ಮುಸಾಯಿತಿ, ಮತ್ತು ಅಲ್ಲೇ ಹೋಗಿ ಕೇಳೋನು ಯಾಕೆ ಯಾಕೆ ಮುಸಾಯ್ತು ಅಂತ ಕರ್ಕೊಂಡು ಹೋದೆ ನಾವು. ಅವ್ನು ಏನಂದರೆ ಡಾಕ್ಟರ್ 5 ಗಂಟೆ ಮಟ್ಟ ನೀವು ವೇಟ್ ಮಾಡಿರಿ, 5 ಗಂಟೆಗೆ ನಾನು ಬಂದು ನೋಡ್ತಾನೆ ಅಂತ 5 ಗಂಟೆಗೆ ಮಟ್ಟ ಅಲ್ಲೇ ಕೂತುರಿ. 5 ಗಂಟೆದಿಂದ ಬಂದು ಟ್ರೀಟ್ಮೆಂಟ್ ಮಾಡಾಕತ್ತಿರಿ, ಅವಾಗಿಂದ ಇವ್ನು ತ್ರಾಸು ಭಾಳ ಆಗಿದ್ದೀರಿ. 5 ಗಂಟೆದಿಂದ 10 ವರೆ ಮಟ್ಟ ಮಾಡಿದ್ರಿ ಅವ್ನು. ಅವಾಗ ನಾ ಹೇಳಿನಿ ರೀ ಸರ್ ನಿಮಗೆ ಆಗಲಿಲ್ಲ ಅಂದ್ರೆ ನಮಗೆ ಹೇಳಿರಿ, ನಾವು ಬೇರೆ ಕಡೆ ಹೋಗ್ತೇವೆ ರೀ. ಮತ್ತು ಇಲ್ಲ ಏನೂ ಇಲ್ಲ, ನಾರ್ಮಲ್ ಐತಿ, ಇಂಥ ಭಾಳ ಕೇಸ್ ಬರ್ತಾವೆ ನಮ್ಮ ಕಡೆ. ಮತ್ತು ಇದೇನಲ್ಲ ಇಲ್ಲಿ ನಿಮ್ಮ ತಮ್ಮ ಹರಿವತ್ತು ನಡ್ಕೊಂಡು ಹೋಗ್ತಾರೆ ಅಂತ ಹಾಕತ್ತಿರ ಅವ್ನು. ಮತ್ತು ಅದಾದ ನಂತರ 1 ಗಂಟೆ ಮಟ್ಟ ನೋಡಿದ್ರು ಅವಾಗೂ ಕಡಿಮೆ ಆಗಾನಿಲ್ಲ ರೀ ಅವ್ನು. ಮತ್ತು ಲಾಸ್ಟ್ ನಮ್ಮ ಅಣ್ಣ ತಮ್ಮ ಏನಂದ್ರಿ ಜರ ಅಣ್ಣ ನಂಗೆ ಒಳಸಿ ಮಲಗಿಸೋಣ ಅಂದರೆ ಕೈ ಹಚ್ಚಂತಲೇ ರಗತ್ತ ಬೈತ್ರಿ ಹಿಂದೆ ಬ್ಯಾಕ್ ಸೈಡ. ಅವಾಗ ಡಾಕ್ಟ್ರಿಗೆ ಹೊಡ್ಕೊಂಡು ಕರೆದ ನಂತರ ಅವಾಗ ಬಂದು ಹೇಳಕತ್ತೀರಿ ಇಲ್ಲ ಭಾಳ ಸೀರಿಯಸ್ ಆಗಿತ್ತು, ನೀವು ಅರ್ಜೆಂಟ್ ಬೆಳಗಾವಿ ಹೋಗಿರತ್ತ ಅನ್ನಕ್ಕೆ. ನಾವು ಏನೇನು ರೀ ಅವಾಗಿಂದ ನಿಮಗೆ ಹೇಳತ್ತೇನೆ ರೀ ನಾ, ಮತ್ತು ಇನ್ನೂ ಮಟ್ಟ ನೀವು ಹೇಳಿರಲಿಲ್ಲ, ಈಗ ಹೇಳತ್ತೀರಿ ಏನಾರ ಈ ಯಾರು ರಾತ್ರಿ ಒಂದೂರಿಗೆ ಏನು ಮಾಡಿಲ್ಲ ರೀ ಅಣ್ಣ ಅಂದ್ರಿ ನಾವು. ಅವಾಗೇನಂತಾನೆ ರೀ ಇಲ್ಲರಿ ಅದೇನಿಲ್ಲ, ನಾವು ಏನು ಖುಷಿ ಮಾಡಿದ್ವಿ ಎಲ್ಲ ಮಾಡಿದೀವ್ರಿ ಅದ, ಮತ್ತು ಅವ್ರಿಗೆ ಜರ ಭಾಳ ಇದೈತಿ ನೀವು ಹೋಗಿರತ್ತ ಇಟ್ಟು ಹೇಳಿದ್ರು ಅವ್ನು. 1 ರೂಪಾಯಿ ಕೇಳಿಲ್ಲ ಅವ್ನು ಇಟ್ಟು 5 ಗಂಟೆದಿಂದ 2 ಗಂಟೆ 1 ಗಂಟೆ ಮಟ್ಟ ಟ್ರೀಟ್ಮೆಂಟ್ ಕೊಟ್ಟು 1 ರೂಪಾಯಿ ಕೇಳಿಲ್ಲ ಅವ್ನು. ರಾತ್ರಿ 2 ಗಂಟೆಗೆ 2 ಗಂಟೆಗೆ ಕಳಿಸಿದ್ರೆ ಸರ್ ನೀವು ಹಂಗೆ ಗಾಡಿಗೆ ತೊಗೊಂಬರ್ತಿ ತೊಗೊಂಬರ್ರಿ ಹೆಂಗೆ ಹೋಗ್ತಿರೋ ಪಟ್ಟನ ಹೋಗ್ಬಿಡ್ರಿ ಅನ್ನಕತ್ತಿರ ಅವಾಗ ಕೈ ಹಬ್ಬಿಸ್ಬಿಟ್ರೆ ಒಮ್ಮೆ. ಮೊಬೈಲ್ ಒಳಗೆ ನೋಡಿ ಮಾಡತ್ತೇನೆ ರೀ ಸರ್, ಗುಳಿಗೆ ಇಂಜೆಕ್ಷನ್ ಅದ ಎಲ್ಲ ಯೂಟ್ಯೂಬ್ ನೋಡಿ ಕೊಡತ್ತಿದ್ರು. ಮತ್ತು ಅಲ್ಲಿಂದ 2 ಗಂಟೆಗೆ ಅಲ್ಲಿ ಬೆಳಗಾವಿದಾಗ ಬಂದ್ರಿ ಅವ್ರು 3 ಗಂಟೆಗೆ 3 ಗಂಟೆಗೆ ಹಾಸ್ಪಿಟಲ್ ಮೇಡಮ್. ಓ 2 ಗಂಟೆಗೆ ರೀ ನಿಮ್ಮನ್ನ ಡಿಸ್ಚಾರ್ಜ್ ಮಾಡೋ ಟೈಮ್ದಾಗ ಯಾವ ದವಾಖಾನೆ ಬರ್ಕೊಟ್ಟಿದ್ದು? ಅವ್ರು ಭಟ್ ಹಾಸ್ಪಿಟಲ್ ತೋರಿಸಿದ್ರು ಅವ್ರು ಕೊಟ್ಟಿರೋರು ಬರೋದು. ನಾವು ಅಲ್ಲಿ ಹೋಗಿಲ್ರಿ ಸರ್ ಅವ್ರು, ನಾವು ವೇಣುಗ್ರಾಮ್ದಾಗ ಹೋದ್ರು. ನಾವು ಅಲ್ಲ ವಿರ್ಭನಗರ ಹೋದವು, ವಿರ್ಭನಗರದಿಂದ ಅವ್ರ ಡಾಕ್ಟರ್ ಏನಂದ್ರೆ ನೀವು ಬರಾಗ ಲೇಟ್ ಮಾಡಿದಿರಿ ಭಾಳ, ಮತ್ತು ಅವ್ರ ಕಡೆ ಮಷಿನ್ ಬಿ ಇಲ್ರಿ, ನೀವು ಅಲ್ಲೇ ತೊಗೊಂಡು ಹೋಗ್ರಿ ಅಂತಾರೆ. ರಾತ್ರಿ ನಾವು ಅಲ್ಲೇ ತೊಗೊಂಡು ಹೋಗಿದ್ರಿ ವೇಣುಗ್ರಾಮ್. ಅಲ್ಲಿ ಅವ್ರು ನೋಡ್ಕೊಳ್ಳಿ ಅವ್ರು ಎಲ್ಲ ಪ್ಯಾಂಟ್ ಎಲ್ಲ ರಗತ್ತು ಬರತ್ತಿದ್ರು. ಪ್ಯಾಂಟ್ ತಗೊಂಡು ನೋಡಂದ್ರೆ ಪೂರ್ತಿ ಇದು ಪೂರ್ತಿ ಎಲ್ಲ ಬ್ಯಾಕ್ ಸೈಡ್ ಮುಂದೆ ಫ್ರಂಟ್ ಬ್ಯಾಕ್ ಸೈಡ್ ಎಲ್ಲ ಅವ್ನು ಹೆಂಗಂಗೆ ಅದ ಮಷಿನ್ ತಿರುಗಿದಾರಲ್ಲ ಅದೆಲ್ಲ ಇಫೆಕ್ಟ್ ಆಗಿತ್ತು ನಮ್ಗೆ. ಅದು ಇಫೆಕ್ಟ್ ಆಗಿ ನೋಡ್ಕೊಳ್ಳಿ ಅವ್ರು ಏನಂದ್ರೆ ನೀವು ಲೇಟ್ ಮಾಡ್ರೆ ಅವ್ರಿಗೆ ಡಾಕ್ಟರ್ ಅದ ಅಂದ್ರೆ ವೇಣುಗ್ರಾಮ್ ಅವ್ರು ಏನಂದ್ರೆ ಅವ್ರಿಗೆ ಏನು ಹೋಗೋಕೆ ಜಾಗ ಇಲ್ಲ. ಆಪ್ರೇಷನ್ ಮಾಡ್ಬೇಕಂದ್ರೆ ಆಪ್ರೇಷನ್ ಮಾಡಿದ್ರೆ ಅವ್ರಿಗೆ ಬಿ ಪಿ ಇವ್ ಇಲ್ಲಿದ್ದ ಡಾಕ್ಟರ್ ಹರ್ಷದ್ ಅಯ್ಯೂಬ್ ಹರ್ಷದ್ ಅಯ್ಯೂಬ್ ಮಕ್ಕಂದ್ರೆ ಅವ್ನು ಬಿ ಪಿ ಚೆಕ್ ಮಾಡಿಲ್ರಿ ಅವ್ನು. ಅವಂದ ಹಿಂದಿನ ಬ್ಯಾಕ್ ಸೈಡ್ ಇದು ಪೇನ್ ಆಗಿದ್ರೆ ಆ ಥರದ ಏನೂ ನೋಡಿಲ್ರಿ ಅವ್ನು. ಆಮ್ಯಾಗ ಅವ್ನು ಒಟ್ಟು ಏನು ಟೈಮ್ ಪಾಸ್ ಇಂಜೆಕ್ಷನ್ ಏನು ಕೊಟ್ಟಿದ್ದಾರೆ ಚಲ ನಚ್ಚತ್ತಾರೆ ಅಷ್ಟೇ ಮಾಡತ್ತಾರೆ ಅಂದ್ರೆ ನಾ ಕಾಪಾಡ್ತಾನೆ ಅಂತ ಹೇಳ್ಕೊತ್ತೆ ನಿಮ್ಗೆ ಏನಾಗಿಲ್ಲ ಅಂತ ಒಟ್ಟು ಆಶ್ವಾಸನ ಕೊಡ್ಕೊತ್ ಮಾಡ್ಕೊ ಮತ್ತೆ ಮಾತಾಡ್ತಿದ್ರು. ಆಮ್ಯಾಗ ಅದನ್ನ ನೋಡಂತಲೆ ಅವ್ರು ಡೈರೆಕ್ಟ್ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ಶುರು ಮಾಡಿರೋ ವೇಣುಗ್ರಾಮ್ ಹಾಸ್ಪಿಟಲ್. ಅಲ್ಲಿ ಚಲೋ ಮಾಡಿದ್ಕೊಳ್ಳೆ ಆಮ್ಯಾಗ ಅವ್ರು ಏನಂದ್ರು ಸೀರಿಯಸ್ ಐತ್ರಿ, ಅವ್ರಿಗೆ ಬಿ ಪಿ 10% ಐತ್ರಿ, ಮತ್ತು ಕಡಿಮೆ ಆಗಾಗ ಹೋಗತೈತಿ, ಅವ್ರದ್ದು ಗ್ಯಾರಂಟಿ ಇಲ್ಲ ಅಂತಂದ್ರೆ ನೀವು ಬರಾಗ ಲೇಟ್ ಮಾಡ್ರಿ. ಮತ್ತು ನೀವು ನಿಮ್ಮ ಪರ್ಮಿಷನ್ ಇದ್ರೆ ನಾವು ಆಪ್ರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತು ಇವರು ಹೆಂಗೆ ಈಗ ಪ್ರಾಬ್ಲಮ್ ಆಗತೈತ್ರಿ, ಅವ್ನು ಭಾಳ ಪ್ರಾಬ್ಲಮ್ ಆಗತೈತ್ರಿ ಅವ್ನು ಇನ್ಫೆಕ್ಷನ್ ಎಲ್ಲ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿತ್ತಂತ ಹೇಳಿದ್ರು. ಏನು ಹೋಗಾಗಿ ಅವ್ರಿಗೆ ಜಾಗಿಲ್ಲ ಏನಿಲ್ಲ, ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಮಾಡಿದರು ಅವ್ನಿಗೆ ಒಳಗಂದ್ರೆ ಆಪ್ರೇಷನ್ ಮಾಡ್ಕೊಳ್ಳಿ ಅವಾಗ ಏನೂ ಆಗಿಲ್ಲ ಅದು. ಅವ್ರು ಏನಂದ್ರು ಸೀರಿಯಸ್ ಕಂಡೀಷನ್ದಾಗ ಐತ್ರಿ, ಲಾಸ್ಟ್ ಶಾಕ್ ಕೊಡಬೇಕಂತಂದ್ರೆ ಶಾಕ್ ಕೊಟ್ಟಿರ್ಕೊಳ್ಳಿ ಆವಾಗ ಭೀ ಏನಾಗಿಲ್ಲ ರೀ ಅದು ಏನಾಗಿಲ್ಲ. ಅವ್ನು ಅಲ್ಲೇ ಅವನು 7:15 ಅಂದ್ರೆ ಮೃತ್ಯು ಆತ್ರಿ ಅವ್ರು ನಮ್ಮ ತಮ್ಮದ್ರಿ ಡೆತ್ ಆತ್ರಿ. ಅವ್ರು ಡೆತ್ ಆತ್ಕೊಳ್ಳೆ ನಾವು ಎಲ್ಲ ಹೋಗಿ ಅವ್ರು ಮಾತ್ರ ಅವ್ರು ನಮಗೆ ಒಳಗೆ ಕರೆದ್ರೆ ನಾ ಅಲ್ಲೇ ಮುಂದೆ ನಿಂತೀನಿ ರೀ, ನಮ್ಮ ಮುಂದೆ ನನ್ನ ಮುಂದೆ ಆಗಿತ್ರಿ ಎಲ್ಲ ಅದ. ಅವ್ರು ಡೆತ್ ಆತ್ಕೊಳ್ಳಿ ಅವ್ರು ಹೇಳ್ರೆ ನೀವು ಹೆಂಗೆ ಮತ್ತು ನೀವು ಹೇಳ್ಕೊಳ್ಳಿ, ಮತ್ತು ನಾವು ಮಷಿನ್ ಭೀ ಎಲ್ಲ ಮತ್ತು ನಾವು ಚೆಕ್ ಮಾಡಿರಿ ಮತ್ತು ನೋ ಮೋರ್ ಅಂತ ಅಂದ್ರಿ ಅವ್ರು. ಮತ್ತು ಅದು ಇಂಜೆಕ್ಷನ್ ಕೊಟ್ಟಿದ್ರು ಅದರಲ್ಲಿ ಭೀ ಆಗ್ತಿತ್ತು ಅಂದ್ರೆ 1000 ಒಬ್ಬಗೆ 1000 ಮಂದಿ ಮಂದಿಯಾಗ ಒಬ್ಬರು ಆಗ್ತಿತ್ತು ಇಂಜೆಕ್ಷನ್ ರಾಂಗ್ ಕೊಟ್ಟಿದ್ರೆ ಅಂದ್ರೆ ಆಗ್ತಿತ್ತದ ಅಂದ್ರೆ ಅವ್ರಿಗೆ.
ಮತ್ತೆ ಆಮ್ಯಾಗ ಅವ್ರಿಗೆ ಏರ್ ಹೋಗಾಕ ಭೀ ಜಾಗಿರಾಕಿಲ್ಲ. ಇಟ್ಟೆಲ್ಲ ಇಟ್ಟೆಲ್ಲ ಮಾತ್ರ ನೀವು ಸಾಯಂಕಾಲ 8-9 ಗಂಟೆ ಮಟ್ಟ ಬರ್ತದಂದ್ರೆ ಮಾಡಕ್ ಬರ್ತೈತಿ. ಅವ್ರು ಕಾಪಾಡ್ತಿದ್ರು ನಾವು ನಿಮ್ಗೆ ಹೋಗಂತ ಹೇಳಿ ಕೇಸರಿ ನಮ್ ತಮ್ಮದ ಇವಾಗ ಹಿಂಗಾಗಿ ಇವ್ ಬಿಟ್ರ ಅಂದ್ರೆ ಡಾಕ್ಟರ್ಗ ಮತ್ತೆ ಎಷ್ಟು ಮಂದಿಗೆ ಅವ್ನು ಸಹಾಯ ಕೊಡ್ತಿಲ್ಲ ಅವಂಗ ಇದಾಗ್ಬೇಕು ನೋಡಿ ಪನಿಷ್ಮೆಂಟ್ ಆಗ್ಬೇಕು ಅವಂಗ ನಮಗೆ ನ್ಯಾಯ ಸಿಗ್ಬೇಕು ನ್ಯಾಯ ಬೇಕು.